ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 60ನೇ ಹುಟ್ಟುಹಬ್ಬ ಆಚರಣೆ ಜನನಾಯಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರಿಂದ ಆಚರಣೆ ನಗರದ ಕನಕನಗರದಲ್ಲಿರುವ ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರವರ ಕಚೇರಿಯ ಆವರಣದಲ್ಲಿ ಡಿಕೆ ಶಿವಕುಮಾರ್ ಅವರ 60ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಅವರ ಮುಂದಿನ ರಾಜಕೀಯ ಜೀವನ ಉತ್ತಮವಾಗಿ ಬೆಳೆದು ಆರೋಗ್ಯದಿಂದ ಇರಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ನಂಬಿಕೆ ಇರುವ ಎಬಿಡಿ ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಗೌಡರ್ ಅವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಅವರ ರಾಜಕೀಯ ಜೀವನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸಿದರು ದೆಹಲಿ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಬರ್ತೀವಿ ಹೇಳುವಂತ ಕೆಲಸ ಮಾಡ್ತೀವಿ ಇಂಥವರ ಯುವಪಡೆಯನ್ನು ನಾವು ಸಮಾಜಕ್ಕೆ ತಂದಿದ್ದೇ ಅದೇ ಅಧಿಕಾರಕ್ಕೆ ತಂದಿದ್ದೇ ಅದೇ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರುವಂಥ ಕೆಲಸ ಮಾಡ್ತಾರೆ ಭಾಳ ಕಾಳಜಿ ಇದೆ ಭಾಳ ಆಸಕ್ತಿ ಇದೆ ಭಾಳ ಪ್ರೀತಿ ಇದೆ ಆ ಪ್ರೀತಿ ಭಕ್ತಿ ಶ್ರದ್ಧೆ ಒಳ್ಳೆಯವರಾಗಿ ಇವತ್ತು ಎಷ್ಟೊತ್ತು ಬರುತ್ತಾರೋ ಎಷ್ಟೊತ್ತು ಹೇಳ್ತಾರೋ ಗೊತ್ತಿಲ್ಲ ನಮ್ಮ ಭಕ್ತರು ಕಾಯ್ತಾರೆ ಅಂತೇಳಿ ಎಲ್ಲವೂ ಕೂಡ ಆಶೆ ಆಕಾಂಕ್ಷೆಗಳನ್ನು ತೊರೆದು ಸಮಾಜ ಸೇವೆ ಮಾಡಬೇಕು ಅಂತ ನಿಂತುಕೊಂಡಿದ್ದಾರೆ ಅವ್ರು ನಾವೆಲ್ಲ ಬೆನ್ನು ತಟ್ಟುವಂಥ ಕೆಲಸ ಮಾಡೋಣ ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ನೆನೆಸಿ ಕೆಲವರ ಮನಸ್ಸನ್ನು ಓಲೈಸಿ ನಾವು ತೆಗೆಯುವಂಥ ಕೆಲಸ ಮಾಡಿಕೊಳ್ಬೇಕಾಗಿದೆ ಕೆಲವರು ನಿನ್ನೆ ಮೊನ್ನೆ ಸಿಕ್ಕಿದ್ರೆ ಹೇಳಿದೆ ಅವ್ರಿಗೂ ಕೂಡ ತೈಮಾಯ್ತಲ್ಲಿ ನಿಮಗೆ ಇಲ್ಲ ಅಂತ ಒಂದೇ ಒಂದು ಸಾರಿ ಅಂತೇಳಿ ಒಂದು ಸಾರಿ ಬೇರೆ ಸಾಕು ತೆಗೆದುಬಿಡಿ ಆರಾಮಾಗಿ ರೆಸ್ಟ್ ಹೇಳ್ಕೊಳ್ಳಿ ಭಗವಂತ ಕೊಟ್ಟಿದ್ದೇನೆ ಬೇಕಷ್ಟು ಮಾಡಿದ್ದೀರ ಅಂತ ಹೇಳುವಂಥ ಮಾತು ಪರ್ಸನಲ್ಗೆ ಹೇಳ್ತಾ ಇದೆ ಹಾಗಾಗಿ ಏನೇ ಆಗಲಿ ಎಂತೇ ಆಗಲಿ ನಮ್ಮ ಧರ್ಮದ ತತ್ವಕ್ಕೆ ಚ್ಯುತಿ ಬಾರದಂತೆ ಮುನ್ನಡೆಯುವಂಥ ಕೆಲಸವನ್ನು ಮಾಡೋಣ ರಾಜೀವ್ಗೌಡರನ್ನು ಹಾರೈಸೋಣ ಒಂದು ಮಾತಲ್ಲಿ ಹಾರೈಸುವಂಥ ಕೆಲಸ ಮಾಡೋಣ ಅಂತೇಳಿ ಎರಡು ಮಾತು ಇನ್ನು ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಡಿಕೆ ಶಿವಕುಮಾರ್ ಅವರ 60ನೇ ಹುಟ್ಟುಹಬ್ಬದಂದು ನಮ್ಮ ಕಚೇರಿಯ ಮುಂದೆ ಕೇಕ್ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಅವರು ರಾಜಕೀಯವಾಗಿ ಹಾಗೂ ಎಲ್ಲ ರಂಗದಲ್ಲೂ ಉತ್ತಮವಾಗಿ ಬೆಳೆಯಲಿ ಹಾಗೂ ಆರೋಗ್ಯದಿಂದ ಇರಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ಸಂಕಲ್ಪ ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ಅದಕ್ಕೆ ಶ್ರೀ 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 ಮಹಾದೇವ ಸ್ವಾಮಿಗಳು ಆಗಮಿಸಿದ ಬದುಕ್ತೀವೋ ಅದರಲ್ಲಿ ಏನೇ ಬದುಕಲಿ ಒಂದು ದಿನ ಬದುಕಿದ್ರು ಅಷ್ಟೇ ಮನುಷ್ಯ ಅಂತ ಊಟದ ಮೇಲೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಒಂದು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ನಾವು ಸಾಯಕ್ಕೆ ಮುಂಚೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ಸಾಯ್ಬೇಕು ಅನ್ನೋದು ಅಂದ್ರೆ ನನ್ನ ರೂಢಿ ಮಾಡ್ಕೊಂಡಿದ್ದೀನಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಮ್ ಶಕ್ತಿ ಮೀರಿ ಆ ಭಗವಂತ ಎಚ್ಚರಕ್ಕೆ ಶಕ್ತಿ ಮಾಡಿ ನಮ್ ಕೈಲಿ ಸಹಾಯ ಮಾಡಕ್ ಕೊಟ್ಟಿದ್ದಾನೆ ಅಷ್ಟು ಶಕ್ತಿ ಮೀರಿ ಮಾಡ್ತೀವಿ ಕೂಡ ಯಾರೇ ಆಗಲಿ ಒಂದಲ್ಲ ಒಂದಿನ ಎಷ್ಟು ನಾವ್ ಎಷ್ಟೇ ಕೂಡಿಟ್ಕೊಂಡ್ರು ಏನಾಗತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಕಾಗತ್ತೆ ಮಿಕ್ಕಿದ್ದನ್ನ ಏನಾಗತ್ತೆ ಅದನ್ನ ಆ ಟೈಮಲ್ಲಿ ಹಂಚ್ಕೊಂಡು ತಿಂದ್ರೆ ತುಂಬಾನೇ ಖುಷಿ ಇರುತ್ತೆ ಇಲ್ಲ ಹಂಗೆ ಎತ್ತಿಟ್ಕೊಂಡ್ರೆ ಇಲ್ಲ ಕೊಳತೋಗತ್ತೋ ಇಲ್ಲ ಕಳ್ಳ ಹೊಡೆದ್ಕೊಂಡು ಹೋಗ್ತಾರೆ ಏನೋ ಒಂದಾಗತ್ತೆ ಅದಕ್ಕೇನ ಏನಂದ್ರೆ ನಮ್ ಕೈಲಿ ಏನಿದೆಯೋ ಅದನ್ನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಮ್ ಜೊತೆಲಿರೋರ್ಗಾಗ್ಬೋದು ಫಸ್ಟ್ ಮೊದಲನೇದಾಗಿ ನಮ್ಮ ಜೊತೆಲಿರೋರ್ಗೆ ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಯಾರಿಗೆ ಏನ್ ಸಹಾಯ ಮಾಡಕ್ಕಾಗತ್ತೆ ಅಷ್ಟು ನಮ್ ಶಕ್ತಿ ಮೀರಿ ನಾವು ಮಾಡಂತ ಕೆಲ್ಸಗಳು ಮಾಡೋಣ ಈಗೇನ್ ನಾವು ಪ್ರಾರಂಭ ಮಾಡ್ತಿದೀವಿ ಅದೇ ತರ ನಮ್ ಜೊತೆಲಿರೋ ಪಕ್ಕದಲ್ಲಿರೋರ್ಗೆ ಏನೋ ಕಷ್ಟದಲ್ಲಿದ್ದಾರೆ ಅಂದ್ರೆ ಸಹಾಯ ಮಾಡುವಂತ ಮನೋಭಾವ ಎಲ್ರು ಬೆಳೆಸ್ಕೊಳ್ಳೋಣ ಒಳ್ಳೇದಾಗ್ಲಿ ಇವತ್ತು ಗುರುಗಳ ಆಶೀರ್ವಾದ ಕೂಡ ನಮ್ ಮಾಡಿದ್ದಾರೆ ಒಂದು ಒಳ್ಳೆ ಇದನ್ನು ಕೂಡ ಮನವರಿಕೆ ಮಾಡಿದ್ದಾರೆ ನಮ್ಗೆ ಅದನ್ನು ನಾವು ಇಂದು ಇವತ್ತಿನಿಂದಾನೇ ಪ್ರಾರಂಭ ಮಾಡೋಣ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಭಗವಂತ ಅವರ ಆಸೆಗಳೆಲ್ಲ ಈಡೇರಲಿ ಅವ್ರ ಮುಂದಿನ ದಿನಗಳಲ್ಲಿ ಅವ್ರದೊಂದು ಮಾದಾಸೆ ಇದೆ ಅವರು ಕೂಡ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಈ ಕರ್ನಾಟಕನ ಒಂದು ಕರ್ನಾಟಕನ ಒಂದು ಇಡೀ ನಮ್ಮ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ತರಬೇಕು ಒಳ್ಳೆ ಡೆವಲಪ್ಮೆಂಟ್ ಗಳು ಕೂಡ ಕೊಡಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಇದೆ ಅದನ್ನ ಈಡೇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದೀವಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಭಗವಂತ ಎಲ್ಲರೂ ಎಲ್ಲರ ಒಂದು ಇದು ಕೂಡ ದೇವರನ್ನು ಕೇಳ್ಕೊಳ್ಳೋಣ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅವರೆಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ
ಅದಕ್ಕೆ ಶ್ರೀ 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 ಮಹಾದೇವ ಸ್ವಾಮಿಗಳು ಆಗಮಿಸಿದ್ದಾರೆ. ಬದುಕ್ತೀವೋ ಅದರಲ್ಲಿ ಏನೇ ಬದುಕಲಿ, ಒಂದು ದಿನ ಬದುಕಿದ್ರು ಅಷ್ಟೇ, ಮನುಷ್ಯ ಅಂತ ಊಟದ ಮೇಲೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಒಂದು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ನಾವು ಸಾಯಕ್ಕೆ ಮುಂಚೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ಸಾಯ್ಬೇಕು ಅನ್ನೋದು ಅಂದ್ರೆ ನನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಮ್ಮ ಶಕ್ತಿ ಮೀರಿ ಆ ಭಗವಂತ ಎಷ್ಟು ಜನಕ್ಕೆ ಶಕ್ತಿ ಮಾಡಿ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಕೊಟ್ಟಿದ್ದಾನ ಅಷ್ಟು ಶಕ್ತಿ ಮೀರಿ ಮಾಡ್ತೀವಿ ಕೂಡ. ಯಾರೇ ಆಗಲಿ ಒಂದಲ್ಲ ಒಂದಿನ ಎಷ್ಟು ನಾವು ಎಷ್ಟೇ ಕೂಡಿಟ್ಕೊಂಡ್ರು ಏನಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಕ್ಕಾಗುತ್ತೆ, ಮಿಕ್ಕಿದ್ದನ್ನ ಏನಾಗುತ್ತೆ ಅದನ್ನ ಆ ಟೈಮಲ್ಲಿ ಹಂಚ್ಕೊಂಡು ತಿಂದ್ರೆ ತುಂಬಾನೇ ಖುಷಿ ಇರುತ್ತೆ. ಇಲ್ಲ ಹಂಗೆ ಎತ್ತಿಟ್ಕೊಂಡ್ರೆ ಇಲ್ಲ ಕೊಳತು ಹೋಗುತ್ತೋ ಇಲ್ಲ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೆ ಏನೋ ಒಂದಾಗುತ್ತೆ. ಅದಕ್ಕೆ ಏನಂದ್ರೆ ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಮ್ಮ ಜೊತೆಲಿ ಇರೋರ್ಗೆ ಆಗ್ಬೋದು. ಫಸ್ಟ್ ಮೊದಲನೇದಾಗಿ ನಮ್ಮ ಜೊತೆಲಿ ಇರೋರ್ಗೆ ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಯಾರು ಏನು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ನಮ್ಮ ಶಕ್ತಿ ಮೀರಿ ನಾವು ಮಾಡೋಂಥ ಕೆಲಸಗಳು ಮಾಡೋಣ. ಈಗ ಏನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಅದೇ ಥರ ನಮ್ಮ ಜೊತೆಲಿ ಇರೋ ಕರ್ನಾಟಕವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಲು ಸಂಕಲ್ಪ. ಸಂಕಲ್ಪ ಮಾಡಿರುವ ಡಿಕೆ ಶಿವಕುಮಾರ್ಗೆ ಮುಂದಿನ ಸಿಎಂ ಆಗಲಿ. ಹುಟ್ಟುಹಬ್ಬದ ಪ್ರಯುಕ್ತ ಐಬಿಡಿ ಕಚೇರಿಯ ಬಳಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುನಿರಾಜು, ಜಂಗಮಕೋಟೆ ಹರೀಶ್, ಆನೂರು ರವಿ, ನಗರಸಭೆ ಸದಸ್ಯರಾದ ತನ್ವೀರ್ ಪಾಷಾ, ವಿಸ್ಡಮ್ ನಾಗರಾಜ್, ರಿಯಾಜ್ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಅಕ್ರಮ್ ಪಾಷಾ, ಹಿರೇಬಲ್ಲ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.